ಒಂದು 80 ಹೇಳ್ತೀವಿ ಸರ್. ಗಾಡಿ ಚೆನ್ನಾಗಿದೆ, ನಿಮ್ಗೆ ಲೋನ್ ಬೇಕಾದ್ರೆ ಸಿಗ್ಬೋದು. ನಿಮ್ಗೆ ಆರ್ ಟಿ ಸಿ ನಮ್ ಗಾಡಿದ್ರೆ ಫೆಸಲ್ ಅಂತ ಇರೋದು ಇದೊಂದೇ ಫೆಸಲ್, ಜಂಪಿಂಗ್ ಗೇರ್ ಯಾವ ಗಾಡಿನೂ ಬರಲ್ಲ, ಜಂಪಿಂಗ್ ಗೇರ್ ಅಂತ ಬರುತ್ತೆ. ಓಲ್ಯಾಂಡ್ ಅಂತ ಬರ್ತದೆ, ನ್ಯೂ ಓಲ್ಯಾಂಡ್. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎಂಟಿಪಿರೇಟ್ಸ್. ಎಂಟಿಪಿರೇಟ್ಸ್ ಎಲ್ಲರಿಗೂ ಸ್ವಾಗತ ಗೈಸ್. ತುಂಬಾ ದಿನಗಳ ಮೇಲೆ, ತುಂಬಾ ದಿನಗಳ ಮೇಲೆ ಮತ್ತೆ ಗಾಡಿಗಳ ವಿಡಿಯೋ ತಗೊಂಡು, ಅದು ಹೊಸ ಗಾಡಿಗಳು ಇದೆ, ಇದರಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಇದೆ. ಟ್ರ್ಯಾಕ್ಟರ್ಸ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಬೇಕಾದ್ರೂ ಸಿಗುತ್ತೆ ನಿಮಗೆ. ಮಹಾವೀರ್ ಟ್ರ್ಯಾಕ್ಟರ್ಸ್ ಹುಣಸೂರಲ್ಲಿ ಇದು ಸಿಗುತ್ತೆ. ಈ ಶೋರೂಮ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ವಿಡಿಯೋದಲ್ಲೂ ನಂಬರ್ ಬರ್ತಾ ಇರುತ್ತೆ, ನೋಡಿ ಚೆಕ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹುಣಸೂರು ಅಕ್ಕಪಕ್ಕ ಇರೋರು ಯಾರಿಗೆ ಬೇಕಾದರೂ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ನ್ಯೂ ಹೋಲ್ಯಾಂಡ್ ಅನ್ನೋ ಒಂದು ಟ್ರ್ಯಾಕ್ಟರ್ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಳ್ಳೆ ಒಂದು ಟ್ರ್ಯಾಕ್ಟರ್ ಅಂತ ಈಗ ಎಲ್ಲ ಗೊತ್ತಪಡ್ತಾ ಇರೋಂತ ಒಂದು ಟೈಮಲ್ಲಿ ನಾನು ಅನ್ಕೊಂಡೆ ನಾನು ಒಂದು ವಿಡಿಯೋ ಮಾಡಾಕೋಣ ಅಂತ. ಇದು ಎಲ್ಲದಕ್ಕಿಂತ ದೊಡ್ಡದು, 551050, 551050. ಇದು 470 ಅಂತ ಬರುತ್ತೆ. ಇದು ಬಂದು ಎಲ್ಲದಕ್ಕಿಂತ ಚಿಕ್ಕದು, ಇದೇ ಲಾಸ್ಟ್ ಚಿಕ್ಕದಲ್ಲ, ದೊಡ್ಡದ್ರಲ್ಲಿ ಇದೇ ದೊಡ್ಡದು. ಇನ್ನು ಇನ್ನೊಂದು ಹೊಸದಾಗಿ ಬರ್ತಾ ಇದೆ ಈಗ, ಇದಕ್ಕಿಂತ ದೊಡ್ಡದಾಗಿ. ಅದೇನ್ ಬರುತ್ತೆ ನಂಬರ್? 5620. ಓಕೆ ಓಕೆ, ಈಗ ಅದು ಬರ್ತಾ ಇದೆ. ಅದು ಬಂದಾಗ ಅದನ್ನು ನಾನು ಡೀಟೇಲ್ಸ್ ಹಾಕ್ತೀನಿ. ಸೆಕೆಂಡ್ಸ್ ಗಾಡಿಗಳು ಬೇಕು ಅಂತ ಹೇಳಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೆಕೆಂಡ್ಸ್ ಅಲ್ಲಿ ಯಾವ್ದೆಲ್ಲ ಗಾಡಿಗಳಿದೆ ನಿಮ್ಮ ಹತ್ರ? ಸ್ವರಾಜ್ ಇದೆ, ಮಹೇಂದ್ರ ಇದೆ, ಹೋಲ್ಯಾಂಡ್ ಇದೆ. ಓಕೆ, ಅದನ್ನ ನಾನು ಇದು ಮಾಡ್ತೀನಿ, ಫುಲ್ ಡೀಟೇಲ್ ಆಗಿ ಹಾಕಿರ್ತೀನಿ. ಈಗ ಬನ್ನಿ ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿದ್ದೆ ಕೇಳ್ಕೊತೀನಿ. ಈಗ ಗಾಡಿಗಳದ್ದು ಡೀಟೇಲ್ ಕೊಡ್ತೀನಿ. 551050 ಏನಿದೆ, 470 ಏನಿದೆ, ಹಾಗೆ 30 ಸಿಂಬಾ, ಸಿಂಬಾ ಅನ್ನೋದು ಬ್ಯಾಡ್ಜಿಂಗ್ ಅಲ್ಲಿ 30 ಸಿಂಬಾ ಅಂತ ಹೇಳ್ಬಿಟ್ಟು ಬ್ಲೂ ಸೀರೀಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಬ್ಲೂ ಸೀರೀಸ್ ಅಲ್ಲ, ಎಲ್ಲ ಬ್ಲೂ ಸೀರೀಸೇನೆ. ಸಿಂಬಾ 30 ಅಂತ ಹೇಳ್ಬಿಟ್ಟಿದ್ದಾರೆ. ಇದು ತುಂಬಾ ಒಂದು ಅಟ್ರಾಕ್ಷನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಈಗ ಗದ್ದೆಲ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತ ಹೇಳ್ಬೋದು, ತೋಟ ಗದ್ದೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಇದು ನಾರ್ಮಲ್ ಆಗಿ ಚಿಕ್ಕ ಟ್ರ್ಯಾಕ್ಟರ್ಗಳು ಗದ್ದೆಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಇದರಲ್ಲೇ ಗದ್ದೆಲ್ಲೂ ಮಾಡ್ಬೋದು. ಆ ತರ ಒಂದು ಇದರಲ್ಲಿ ಮೆಕಾನಿಸಮ್ ಅಲ್ಲಿ ಗಾಡಿಗಳು ಸಿಗಿದ್ದಾರೆ. ಈ ಚಿಕ್ಕ ಗಾಡಿಗೂ ಹೈಡ್ರಾಲಿಕ್ ಸ್ಟೇರಿಂಗ್ ಇದೆಲ್ಲ ಕೊಟ್ಟಿದ್ದಾರೆ. ಫ್ರಂಟ್ ಫೋರ್ ವೀಲ್ ಡ್ರೈವ್ ವಿತ್ ಫೋರ್ ವೀಲ್ ಡ್ರೈವ್ ಇದೆ ಗಾಡಿಗೆ, ತುಂಬಾನೇ ಆಪ್ಷನ್ಸ್ ಇದೆ. ನಮ್ಮ ನಾರ್ಮಲ್ ದೊಡ್ಡ ಟ್ರ್ಯಾಕ್ಟರ್ಗಳು ಏನ್ ಬರುತ್ತೆ ಅದಕ್ಕಿಂತ ತುಂಬಾನೇ ಆಪ್ಷನ್ಸ್ ಇದ್ರಲ್ಲಿ ಬರುತ್ತೆ. ಇದು ಬಂದು ಗೇರ್ ಲಿವರ್, ಇದೆಲ್ಲ ಗೇರ್ ಲಿವರ್ಸ್, ಒಂದೊಂದು ಕೆಲ್ಸಕ್ಕಿರೋಂತ ಗೇರ್ ಲಿವರ್ಸ್ ತುಂಬಾನೇ ಇದೆ. ಬನ್ನಿ ಇದ್ರದ್ದು ಡೀಟೇಲ್ ಅವ್ರ ಹತ್ರನೇ ಕೇಳಿ ಮಾಡೋಣ. ಬನ್ನಿ ಟ್ರ್ಯಾಕ್ಟರ್ದು ಡೀಟೇಲ್ಸ್ ಕೊಡಕ್ಕೆ ನನಗೆ ಗೊತ್ತಾಗಲ್ಲ, ಅದರಿಂದ ನಾನು ಅವ್ರ ಹತ್ರನೇ ಮಾತಾಡಿಸ್ತಾ ಇದ್ದೀನಿ. ಬಸ್, ನಿಮ್ಮ ಹೆಸರು? ಸರ್ ಪ್ರಸನ್ನ ಅಂತ. ಪ್ರಸನ್ನ ಅಂತ, ಇಲ್ಲಿ ಇನ್ಚಾರ್ಜ್ ಎಲ್ಲ ನಿಮ್ದೇನೆ? ನಂದೇನೆ. ಬ್ಯಾಟ್ರಿ ಇನ್ನು ಹೆವಿ ಬ್ಯಾಟ್ರಿನೇ ಬರುತ್ತೆ. ಬ್ಯಾಟ್ರಿ ಹೆವಿ, ಡೈನಾಮೋ. ಇದು 12 ವೋಲ್ಟ್ ಅಲ್ಲ? ಇದ್ರದ್ದು ಈ ಪವರ್ ಹೇಗ್ ಬರುತ್ತೆ ಬಸ್? ಸರ್ ಪವರ್ ಇದು 1000 ಆರ್ ಪಿ ಎಂ ಬರುತ್ತೆ. ಇಂಜಿನ್ 3 ಸಿಲಿಂಡರ್ ಬರುತ್ತೆ. ಓಕೆ, 3 ಸಿಲಿಂಡರ್ ಇಂಜಿನ್, 3 ಸಿಲಿಂಡರ್ ಬರುತ್ತೆ. ಓಕೆ, ಹೆಚ್ಚು ಕಮ್ಮಿ ನಮ್ಮ ಹಳೆ ದೊಡ್ಡ ಟ್ರ್ಯಾಕ್ಟರ್ ಗಳು ಏನ್ ಬರ್ತಿತ್ತು? ದೊಡ್ಡ ಟ್ರ್ಯಾಕ್ಟರ್ ಏನ್ ಬರುತ್ತೆ ಅದಂಗೆ ಹಳೆ ಗಾಡಿನ ಬಿಟ್ಟಿದ್ದಾರೆ, 3 ಸಿಲಿಂಡರ್ ಬಿಟ್ಟಿದ್ದಾರೆ ವಿತ್ ಫೋರ್ ವೀಲ್, 20 ಬೆಡ್, ತೋಟ, ಅದೆಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ ಗೇರ್ ಲಿವರ್. ನಮ್ಗೊಂದ್ ಬೇಕು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಎಲ್ಲ ಇವಾಗ ತೋರಿಸ್ಬೋದಲ್ವಾ? ಬೇಕಾ ಎಲ್ಲ ತೋರಿಸ್ಬೋದು ನಿಮ್ಗೆ ಏನ್ ಬೇಕು. ಈಗ ಈ ಕಾರ್ ಅಲ್ಲಿ ಏನ್ ಸಿಸ್ಟಮ್ ಇದೆ ಆತರ ಸಿಸ್ಟಮ್ ಇದೆ. ಓಕೆ, ಗೇರ್ ಲಿವರ್, ಹೈಡ್ರಾಲಿಕ್ ರೋಟರಿ ಕೆಪಾಸಿಟಿ 1040, 1000 ರೋಟರಿ ಸ್ಪೀಡ್, ಹೈ ಲೋ ಮೀಡಿಯಂ ಗೇರ್. ಇದು ರೋಟರಿ ಅಂತ ಹೇಳಿದ್ರೆ, ರೋಟರಿ ಅಂದ್ರೆ ಇದು ಶುಂಠಿ ಬೆಡ್ ಎಲ್ಲ ಹೊಡಿತೀವಲ್ಲ ಆ ತರ ರೋಟರಿ. ಓಕೆ, 1000 ಆರ್ ಪಿ ಎಂ, 500, 1000. ಓಕೆ, ವಿತ್ ಹೈಡ್ರಾಲಿಕ್ ಸಿಸ್ಟಮ್ ಅಂತ ಇದು ಹೈಡ್ರಾಲಿಕ್. ಓಕೆ ಓಕೆ, ಹೈಡ್ರಾಲಿಕ್ ಲಿಫ್ಟಿಂಗ್, ಲಿಫ್ಟಿಂಗ್, ಲಿಫ್ಟಿಂಗ್ ಕೆಪಾಸಿಟಿ 900 ಕೆಜಿ ಇದೆ. 900 ಕೆಜಿ? 900 ಕೆಜಿ ಇದೆ. ನೋಡಿ 900 ಕೆಜಿ ಅಂದ್ರೆ ನಾರ್ಮಲ್ ಒಂದು ಮೀಡಿಯಂ ಟ್ರೈಲರ್ ಕೆಲಸ ಮಾಡಬಹುದು. ಓಕೆ, ಆರಾಮಾಗಿ ಇದ್ ಮಾಡಬಹುದು. ಇದು ರೋಟೇಟರ್ನಾ? ಇದು ರೋಟೇಟರ್, ಇದು ಪಿಟಿ ಸಾಫ್ಟ್ ರೋಟೇಟರ್. ಓಕೆ, ಇದು ಬಂದು ಟೂಲ್ಸ್ ಬಾಕ್ಸ್ ಬಂದಿದೆ. ಇದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಟೂಲ್ಸ್ ಬಾಕ್ಸ್. ಟೂಲ್ಸ್ ಬಾಕ್ಸ್ ಟೂಲ್ಸ್ ಬಾಕ್ಸ್ ಅಲ್ಲಿ ಬ್ರೀಸ್ ಗನ್ ಬರುತ್ತೆ, ಇದ್ರ ವೀಲ್ ಟೂಬ್ ಬರುತ್ತೆ, ಸಣ್ಣ ಪುಟ ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಬೇಕಾದ್ ಬರುತ್ತೆ ಇದ್ರಲ್ಲಿ ಟೂಲ್ಸ್ ಬಲ್ಲಿ. ಸ್ಪೀಡ್ ನಾರ್ಮಲ್ ಸ್ಪೀಡ್ ಇರುತ್ತಲ್ಲ? ನಾರ್ಮಲ್ ಸ್ಪೀಡ್ ಇರುತ್ತೆ. ಅದೇ ಸ್ಪೀಡ್ ಇದ್ರಲ್ಲಿ ಕೊಟ್ಟಿರೋದೇ 35. 35 ಸ್ಪೀಡ್ ಇರುತ್ತೆ. 35 ಸ್ಪೀಡ್ ಟ್ರ್ಯಾಕ್ಟರ್ ಗೆ ಅದೇ ಎಷ್ಟು ಅಂತ ಹೇಳ್ಬೋದು. ಈ ಗಾಡಿಗೂ ನಾನು ಈ ಚಿಕ್ಕ ಗಾಡಿಗೆ ಅದೇ ಎಷ್ಟು ಅಂತ ಹೇಳ್ಬೋದು. ಸ್ಪೀಡ್ ಹೋಗಿರೋಂತದಲ್ವಲ್ಲ. ಬ್ಯಾಟ್ರಿ ಎಲ್ಲ ಯಾವ್ದು ಬರುತ್ತೆ? ಎಕ್ಸೈಡ್? ಎರಡು ಬ್ಯಾಟ್ರಿ ಎಕ್ಸೈಡ್ ಬರುತ್ತೆ. ಓಕೆ, ಏರ್ ಕ್ಲೀನರ್ ಇಲ್ಲಿದೆ ಒಳಗಡೆ, ಬೇರೆ ಗಾಡಿಗಳಿಗೆಲ್ಲ ಹೊರಗಡೆ ಬರುತ್ತೆ.
ಇಲ್ಲೆಲ್ಲ ಇದೆ, ಇದಕ್ಕೆಲ್ಲ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ರೋಟರಿ ಪಂಪ್ ಇದೆ, ರೋಟರಿ ಪಂಪ್ ಅಂತ ಇದು ರೋಟರಿ ಪಂಪ್. ಓಕೆ, ರೋಟರಿ ಪಂಪ್, ಡೀಸೆಲ್ ಪಂಪ್. ಡೀಸೆಲ್ ಪಂಪ್ ಏನ ಇಲ್ಲ, ಇದು ಡೀಸೆಲ್ ಪಂಪ್ ಅದು, ರೋಟರಿ ಪಂಪ್ ಅಂತ ಹೇಳೋದಕ್ಕೆ. ಓಕೆ ಓಕೆ. ಇಲ್ಲಿ ಆನ್ ಅಂಡ್ ಆಫ್, ಇಲ್ಲಿ ಆನ್ ಅಂಡ್ ಆಫ್, ಇದಕ್ಕೆಲ್ಲ ಬರೀ ಚೌಕ್ ಬರುತ್ತೆ, ಇದಕ್ಕೆ ಕೀ ಆನ್ ಅಂಡ್ ಆಫ್. ಓಕೆ, ಇಲ್ಲಿ ಆನ್ ಅಂಡ್ ಆಫ್ ಮಾಡಬಹುದು. ಎಲ್ಲ ಕೀಲೇ ಇದೆ, ಸಿಸ್ಟಮ್ ಅಲ್ಲಿ ಇಲ್ಲೇ ಇದೆ. ಅದು ಲೈಟ್ ಎಲ್ಲ ಬಂದು ಇಂಡಿಕೇಟರ್ ಇದು ಬರುತ್ತೆ. ಇದು ಲಾಕ್ ಬಂದು ಕೀಲೇ ಬರುತ್ತಾ? ಕೀಲೇ ಲಾಕ್ ಬರುತ್ತೆ. ಓಕೆ, ಇದು ನೋಡಿ, ಅದು ಅಲ್ಲಿಗೋನೋ ಒಂದು ಕವರ್ ಎಲ್ಲ ಕೊಟ್ಟಿದ್ದಾರೆ, ಕೀ ಲಾಕ್ ಬಾನೆಟ್ ಬಂದು ಕೀ ಲಾಕ್ ಅಲ್ಲೇ ಕೊಟ್ಟಿದ್ದಾರೆ. ನೀವು ಲಾಕ್ ಮಾಡಿದ್ರೆ ಮತ್ತೆ ಓಪನ್ ಮಾಡಕ್ ಆಗಲ್ಲ. ಅದ್ರ ಮೇಲೆ ಒಂದು ಕವರ್ ಕೊಟ್ಟಿದ್ದಾರೆ, ಫುಲ್ ಟೈಟ್ ಇದೆ ಅದು. ಮತ್ತೆ ಇಲ್ಲೊಂದು ಪುಲ್ಲರ್ ಕೊಟ್ಟಿದ್ದಾರೆ. ಇದೇನಕ್ಕೆ ಇಲ್ಲಿ ಫ್ರಂಟ್ ಅಲ್ಲಿ ಪುಲ್ಲರ್ ಕೊಟ್ಟಿದ್ದಾರೆ? ಸೊ ಫ್ರಂಟ್ ಏನಾದ್ರು ಗಾಡಿ ಎಳಿಬೇಕು, ಅಕಸ್ಮಾತ್ ಏನಾದ್ರು ಕಟ್ಕೊಂಡಿರೋದು ಎಳಿಬೇಕು ಅಂತ ಹೇಳಿದ್ರೆ ಬೇರೆ ಗಾಡಿ, ಗಾಡಿ ಅಷ್ಟು ಕೆಪಾಸಿಟಿ ಇದೆ, ಎಳಿಬಹುದು. ಓಕೆ, ರಿವರ್ಸ್ ಅಲ್ಲಿ ಎಳಿಬೇಕು ಮಾಡಬೇಕು ಅಂತ ಹೇಳಿದ್ರೆ ಮಾಡಬಹುದು. ಓಕೆ, ಹಾಗೇನೆ ಇದೆಲ್ಲ ಬಂದು ಎಲ್ಇಡಿ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಇಡಿ ಲೈಟ್, ಬ್ಯಾಕ್ ಇಂಡಿಕೇಟರ್ಸ್ ಇದೆಲ್ಲ. ಹಾಗೇನೆ ಇದು ತುಂಬಾ ನಮ್ ಗಾಡಿಲಿ, ಬೇರೆ ಗಾಡಿಲೆಲ್ಲ ಜಂಪಿಂಗ್ ಏರ್ ಬರಲ್ಲ. ಓಕೆ, ನಮ್ ಗಾಡಿದ್ರಲ್ಲಿ ಫೆಸಲ್ ಅಂತ ಇರೋದು ಇದೊಂದೇ ಫೆಸಲ್, ಈ ಜಂಪಿಂಗ್ ಗೇರ್ ಯಾವ ಗಾಡಿಲೂ ಬರಲ್ಲ, ಜಂಪಿಂಗ್ ಗೇರ್ ಅಂತ ಬರುತ್ತೆ. ಇದನ್ನ ಗಾಡಿಗೆ ಏನಾದ್ರು ಉಣ್ಕೋ ಅಕಸ್ಮಾತ್ ಒಂದೇ ವೀಲ್ ತಿರುಗಿದೆ ಅಂದ್ರೆ ಇದಮ್ ಕುದ್ರೆ ಡಬಲ್ ವೀಲ್ ತಿರುಗುತ್ತೆ, ಗಾಡಿ ಮೂವ್ ಆಗುತ್ತೆ, ಟ್ರಾಕ್ಷನ್ ಟ್ರಾಕ್ಷನ್ ಆಗುತ್ತೆ. ಒಂದೇ ವೀಲ್ ತಿರುಗ್ತದೆ, ಎರಡ್ ವೀಲ್ ತಿರುಗಿಸ್ತದೆ. ಓಕೆ, ಈ ಜಂಪಿಂಗ್ ಗೇರ್ ನಮ್ ಗಾಡಿಲಿ ಫೆಸಲ್, ಇದು ಫೆಸಲ್ ಯಾವ ಗಾಡಿಲೂ ಬರಲ್ಲ, ಯಾವ ಗಾಡಿಲೂ ಬರಲ್ಲ, ದೊಡ್ಡ ಗಾಡಿಗಳಿಗೂ ಬರುತ್ತೆ, ದೊಡ್ಡ ಗಾಡಿಗೂ ಬರುತ್ತೆ, ದೊಡ್ಡ ಗಾಡಿಲೂ ಬರುತ್ತೆ. ಓಕೆ, ಇದು ಪ್ಲಸ್ ಮಾಡಿದ್ರೆ ನಮಗೆ ಟ್ರಾಕ್ಷನ್ ಆಗ ನಾಲ್ಕು ವೀಲ್ಗೂ ಒಂದೇ ಸೇಮ್ ಟ್ರಾಕ್ಷನ್, ಏನು ನಾಲ್ಕು ವೀಲ್ ತಿರುಗಾಡುತ್ತೆ, ಒಂದೇ ಸಮ ಹೋಗುತ್ತೆ. ಓಕೆ, ಒಂದೇ ವೀಲ್ ತಿರುಗಾಡಲ್ಲ, ಆಗ ಟೂ ವೀಲ್ ಹೋಗಲ್ಲ, ಫೋರ್ ವೀಲ್ ಹೋಗುತ್ತೆ. ಓಕೆ, ಇವಾಗ ಹಿಂಗ್ ಎತ್ತಿದ್ರೆ ಆಫ್ ಹೋಗಿ. ಇದು ಬ್ರೇಕು, ಎಕ್ಸಲೇಟರ್ ಅದೆಲ್ಲ ನಾರ್ಮಲ್ ಮಾಮೂಲಿ. ಡಬಲ್ ಬ್ರೇಕ್ ಸೆಪರೇಟ್ ಬ್ರೇಕ್? ಸೆಪರೇಟ್ ಇದೆ, ಸಿಂಗಲ್ ಬ್ರೇಕ್ ಬೇಕಾದ್ರೆ ಮಾಡ್ಕೋಬಹುದು, ಲಾಕ್ ಕೊಟ್ಟಿದ್ದಾರೆ. ಓಕೆ, ಇದು ನಿಮ್ಗೆ 5 20 5 12 ಬರುತ್ತೆ, 5 12 ಬರುತ್ತೆ. ಬ್ಯಾಕ್ ಬಂದು ನಿಮ್ಗೆ ಇದೆಲ್ಲ ವೀಲ್ಗಳು ಆರಾಮಾಗಿ ಸಿಗುತ್ತಲ್ವಾ? ಈಗ ವೀಲ್ಗಳು ಆರಾಮಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಆರಾಮಾಗಿ ಇದೆ. ದೊಡ್ಡ ಸೈಜ್ ಬರುತ್ತೆ, 9.20 ಬರುತ್ತೆ, ಇದು 8.18 ಬರುತ್ತೆ. ಓಕೆ, ಎಂಆರ್ಎಫ್ ಏನೇ ಇಲ್ಲ, ಎಂಆರ್ಎಫ್ ಓಕೆ, ಗುಡಿಯರ್ ಬರುತ್ತೆ, ಎಂಆರ್ಎಫ್ ಬರುತ್ತೆ. ಗಾಡಿ ಕಂಪನಿ ಬರುತ್ತೆ, ಇದು ಕಂಪನಿ ನಿವಲ್ ಹ್ಯಾಂಡ್ ಕಂಪನಿ ಅಂತ ಸರ್. ಅದು ಯಾವುದು? ನಿವಲ್ ಹ್ಯಾಂಡ್ ಕಂಪನಿ ಅಂತ. ನಿವಲ್ ಹ್ಯಾಂಡ್, ನ್ಯೂ ಓಲ್ಯಾಂಡ್ ಅಂತ ಹೇಳ್ಬಿಟ್ಟು ಬರ್ತದೆ, ನ್ಯೂ ಓಲ್ಯಾಂಡ್ ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು. ಅದರಲ್ಲಿ ಒಂದೊಂದು ಮಾಡೆಲ್ ಇರುತ್ತೆ, 4710 ಅಂತ ಹೇಳ್ಬಿಟ್ಟು. ಇದು ಸಿಂಬಾ 30, ಸಿಂಬಾ 30 ಅಂದ್ರೆ ಸಿಂಬಾ ಒಂದು ಇದನ್ನ ಕೊಟ್ಟಿದ್ದಾರೆ. ಇದು ಸ್ಟೇರಿಂಗ್ ಸಿಸ್ಟಮ್ ಇರೋದು, ಮೋಟರ್ ಇದು. ಓಕೆ, ಮೋಟರ್ ಅಂದ್ರೆ ಇದು ಹೈಡ್ರಾಲಿಕ್, ಅದನ್ನ ಸ್ಟೇರಿಂಗ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ ಗೆ. ಇದು ಈಗ ಆಫ್ ಅಲ್ಲಿ ಇರುವಾಗ ಫುಲ್ ಟೈಟ್ ಇರುತ್ತೆ ಸ್ಟೇರಿಂಗ್, ಗಾಡಿ ಸ್ಟಾರ್ಟ್ ಆದ್ರೆ ಫ್ರೀ ಆಗುತ್ತೆ, ಗಾಡಿ ಸ್ಟಾರ್ಟ್ ಆದ್ಮೇಲೆ ಫುಲ್ ಫ್ರೀ ಆಗ್ಬಿಡುತ್ತೆ ಪವರ್ ಸ್ಟೇರಿಂಗ್. ಈ ಚಿಕ್ಕ ಗಾಡಿಗೂ ಪವರ್ ಸ್ಟೇರಿಂಗ್ ಬೇಕಿತ್ತ ಅಂತ ನಾನು ಏನಾಗ್ಲಿ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ಬನ್ನಿ ಈಗ ದೊಡ್ಡ ಗಾಡಿ ನೋಡೋಣ, 4710 ಇದೆ, ಅದ್ ಬಿಟ್ರೆ 5510 ಇದೆ. ಇದರಲ್ಲೂ ಬ್ಯಾಟ್ರಿ ಎಲ್ಲ ತುಂಬಾ ದೊಡ್ಡದಿದೆ. ಇದೆಲ್ಲ ಏನ್ ಪವರ್ ಬರುತ್ತೆ ಸರ್? ಇದರಲ್ಲ ನಿಮ್ಗೆ 47 HP ಅಂತ ಇದು, 4710 47 HP ಇದು, 58 ಸಾರಿ 28, ಇದು 28 ಬರುತ್ತೆ. ಇದು ಬಂದು 47 HP, 47 HP ಅಂದ್ರೆ 50 HP ಕ್ಯಾಟಗರಿ, 47 HP ಅಂತ ಕೊಟ್ಟಿದ್ದಾರೆ ಇದ್ರಲ್ಲಿ ನಮ್ ನಿವಲ್ ಅಂಡ್ ಕಂಪ್ನಿಲಿ. ಇದು ಸ್ಟ್ರೈಟ್ ಆಕ್ಸೆಲ್ ಅಂತ ಬರುತ್ತೆ ನಮ್ಗೆ, ಗದ್ದೆ ಹೊಡಿಯಕ್ಕೆ ಇದು, ಕಟ್ ಆಕ್ಸೆಲ್ ಇದು. ಓಕೆ, ಅಂದ್ರೆ ಫೋರ್ ವೀಲ್ ಗದ್ದೆ ಹೊಡಿಯಕ್ಕೆಲ್ಲವ ಇದು ಸರಿ, ಸ್ಟ್ರೈಟ್ ಆಕ್ಸೆಲ್ ಅಂತ ಬರುತ್ತೆ ಫೋರ್ ವೀಲ್. ಅದೊಂದು ನಂಬರ್ ಇದೆ, ಇದು ಈ ತರ ಒಂದು ಸಿಸ್ಟಮ್ ಅಲ್ವಾ, ಇದು ತುಂಬಾ ಒಂದು ಟೆಕ್ನಿಕಲ್ ಅಲ್ಲಿ ಮಾಡಿದ್ದಾರೆ, ಚೆನ್ನಾಗಿದೆ ಇದು, ಎಲ್ಲ ಇಂಪಾರ್ಟೆಂಟ್ ಸಿಸ್ಟಮ್ ಏನ ಇಲ್ಲ, ಇಲ್ಲೆಲ್ಲ ಡಸ್ಟ್ ಹೋಗೋ ಚಾನ್ಸ್ ಇರೋದಿಲ್ಲ ಸರ್, ಇಲ್ಲೆಲ್ಲ ಡಿಸ್ಟ್ರಾಯ್ ಎಲ್ಲ ಫುಲ್ ಕವರಿಂಗ್, ಎಲ್ಲ ಕವರಿಂಗ್ ಇರುತ್ತೆ. ಇದು ಆಯಿಲ್ ಕೂಲರ್ ಮೋಟರ್ ಅಂತ ಇದು, ಇದು ಗ್ರೀಸಿಂಗ್ ಇದೆಲ್ಲ ಯಾವ ತರ ಮಾಡಬೇಕು? ಗ್ರೀಸಿಂಗ್ ಎಲ್ಲ ಏನಿಲ್ಲ, ಡೈರೆಕ್ಟ್ ಆಯಿಲ್ ಇದ್ರ ಸಪ್ಲೈ, ಎಲ್ಲ ಎಲ್ಲ ಆಯಿಲ್ ಅಲ್ಲ, ಆಯಿಲ್ ಸಪ್ಲೈ. ಓಕೆ, ಎಲ್ಲೂ ಗ್ರೀಸಿಂಗ್ ಎಲ್ಲೂ ಬರಲ್ಲ. ಇದು ನಿಮ್ಗೆ ಪವರ್ ಸ್ಟೀರಿಂಗ್ ಕೂಲರ್ ಅಂತ, ಪವರ್ ಸ್ಟೀರಿಂಗ್ ಆಯಿಲ್ ನ ಹೀಟ್ ಮಾಡೋ ಕೂಲ್ ಮಾಡೋದು ರೇಡಿಯೇಟರ್ ಇದು, ಗಾಡಿ ರೇಡಿಯೇಟರ್ ನೀರ್ನ ಕೂಲ್ ಮಾಡೋದು. ಓಕೆ, ಇದು ಇಂಜಿನ್ ಬಂದು ಸೇಮ್ ನಮ್ಮ ಈ ಟ್ರಕ್ ಇದಕ್ಕೆಲ್ಲ ಏನ್ ಬರುತ್ತೆ ಅದೇ ತರ ಅದೇ ಸೇಮ್ ಬರುತ್ತೆ, ನಮ್ಮ ಹಳೆ ಟ್ರ್ಯಾಕ್ಟರ್ ಇಂಜಿನ್ ತರ ಅಲ್ಲ, ಟ್ರ್ಯಾಕ್ಟರ್ ಇಂಜಿನ್ ತರ ಅಲ್ಲ, ಇವಾಗ ಏನು ಹೊಸದಾಗಿ ಬಂದಿರುತ್ತೆ ಆ ತರ ಟೈಪ್. ಓಕೆ, ಹೊಸದಾಗಿ ಅಂದ್ರೆ ಅದೇ ಈಗ ನಮ್ಮ ನಾರ್ಮಲ್ ಗಾಡಿಗಳಿಗೆ ಏನ್ ಇಂಜಿನ್ ಬರುತ್ತೆ ಆ ತರ ನಾರ್ಮಲ್ ಇಂಜಿನ್ ಗಳು ಏನಿದೆ ಇಂಜಿನ್ ನೋಡುವಾಗಲೇ ಬಂತು. ಇದು ಫ್ಯೂಯಲ್ ಪಂಪ್ ಇದು ಅಂತ, ಇದು ಡೀಸೆಲ್ ಫಿಲ್ಟರ್. ಓಕೆ, ಸರಿನಾ, ಇದು ಮೋಟರ್, ಇದೆಲ್ಲ ಫ್ಯೂಯಲ್ ಪಂಪ್, ಹೈಡ್ರಾಲಿಕ್ ಫಿಲ್ಟರ್ ಬರುತ್ತೆ, ವಾಟರ್ ಸಪರೇಟರ್ ಬರುತ್ತೆ, ಪವರ್ ಸ್ಟೀರಿಂಗ್ ವಿತ್ ಪವರ್ ಸ್ಟೀರಿಂಗ್, ಫೋರ್ ವೀಲ್ ಶಾಫ್ಟ್ ಅಂತ ಕೆಳಗಡೆ ಬರುತ್ತೆ. ಇದು ಇದೇನಿದು
ವಾಟರ್ ಸಪರೇಟರ್ ಅಂತ. ಇದು ವಾಟರ್ ಅಂದ್ರೆ ಈಗ ವಾಟರ್ ಇರುತ್ತೆ, ಡೀಸೆಲ್ ಕಸನೂ ಇರುತ್ತೆ, ಎಲ್ಲ ಇರುತ್ತೆ. ಅಂದ್ರೆ ವಾಟರ್ ನ ಸಪರೇಟ್ ಮಾಡಿ ಒಂದ್ ಕಡೆ ಕೆಳಗ್ ಬರುತ್ತೆ, ಮೇಲೆ ಡೀಸೆಲ್ ಸಪ್ಲೈ ನೀಟಾ ಕಳ್ಸಿಕೊಡ್ತದೆ. ವಾಟರ್ ನ ಸಪರೇಟ್ ಡೀಸೆಲ್ ಅಲ್ಲಿ ವಾಟರ್ ಕಂಟೆಂಟ್ ಇದ್ರೆ, ವಾಟರ್ ಕಂಟೆಂಟ್ ಮಾಡಿ ಡೀಸೆಲ್ ನ ಅಕಸ್ಮಾತ್ ಕಸ ವಾಟರ್ ಏನಿದ್ರೆ ಅದನ್ನ ನೀಟಾಗಿ ಸಪ್ಲೈ ಮಾಡಿ ಡೀಸೆಲ್ ನ ಮಾತ್ರ ಕಳ್ಸಿಕೊಡ್ತದೆ ಪಂಪ್ ಗೆ, ಫ್ಯೂಯಲ್ ಪಂಪ್ ಗೆ ಕಳ್ಸಿಕೊಡ್ತದೆ ಇದಕ್ಕೆ. ಮತ್ತೆ ಇದು ಬಾಕಿ ಎಲ್ಲ ನಾರ್ಮಲ್ ಇದೆ, ಬಾಕಿ ಎಲ್ಲ ನಾರ್ಮಲ್ ಇದೆ. ಟೈರ್ ಸೈಜ್ ಬಂದು 14.922 ಇದೆ, 28 ಇದೆ ಇಲ್ಲಿ, 14.928 ಟೈರ್ ಸೈಜ್. ಎಲ್ಇಡಿ ಲೈಟ್ ಎಲ್ಲ ಬಿಟ್ಟಿದ್ದಾರೆ ಈಗ, ಬೇರೆ ಕಡೆ ಎಲ್ಲ ಫುಲ್ ಎಲ್ಇಡಿ ಲೈಟ್ ಇದೆ, ಬೇರೆ ಕಡೆ ಈಗ ಗಾಡಿಗಳಿಗೆ ಎಲ್ಲ ಬಿಡಲ್ಲ ಚಾನ್ಸಸ್ ಇಲ್ಲ. ಮತ್ತೆ ಒಂದು ಎಕ್ಸ್ಟ್ರಾ ಇದೊಂದು ಇದು ಐಬಿ ಪ್ಲೇಟ್ ಬಿಟ್ಟಿದ್ದಾರೆ ಸರ್. ಇದು ಎಕ್ಸ್ಟ್ರಾ ಇದಂದ್ರೆ ಸರ್ ನಮ್ಮ ಲೆಫ್ಟ್ ಮಟಿಂಗ್ ಬಟನ್ ಅಂತ ಇರುತ್ತೆ. ಇವಾಗ ನಾವು ಹೈಡ್ರಾಲಿಕ್ ಇಷ್ಟು ಇಳಿಸ್ಕೊಂಡು ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಬಟನ್ ನಮ್ಗೆ ಹೋದ್ರೆ ನಿಮ್ಗೆ ನಮ್ಗೆ ಕೆಲಸ ಮಾಡಕ್ ಸಖತ್ ಈಸಿ ಇರುತ್ತೆ. ಲಿಫ್ಟ್ ಮೆಟಿಂಗ್ ಬಟನ್ ಆಟೋಮೆಟಿಕ್, ಅದೇ ಆಟೋಮೆಟಿಕ್ ಇರುತ್ತೆ, ಆಟೋಮೆಟಿಕ್ ಅಪ್ ಆಗುತ್ತೆ. ಲಿಫ್ಟ್ ಮೆಟಿಂಗ್ ಬಟನ್ ಅಂತ ಅವಶ್ಯಕತೆ ಇಲ್ಲ, ಮಾಡ್ತಾ ಇರಬೇಕು ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಲಿಫ್ಟ್ ಮೆಟಿಂಗ್ ಬಟನ್ ಇದ್ರೆ ಸಾಕು, ಆನ್ ಅಂಡ್ ಆಫ್ ಅದೇ ಆಗುತ್ತೆ. ಲಾಕು ಆನ್. ಇದು ಬಂದು ಪಿಟಿಒ ಬರುತ್ತೆ, ಇದು ಪಿಟಿಒ ಬರುತ್ತೆ. ಎಲ್ಲಾ ಗಾಡಿಗೂ ಬರುತ್ತೆ, ಮಾಮೂಲಿ ಎಲ್ಲಾ ಗಾಡಿಗೂ ಬರುತ್ತೆ. ಇದು ಬಂದು ಪಿಟಿಒ ಗೇರ್ ಆಪ್ಷನ್, ಇದು ಸೆಲ್ಲಿಂಗ್ ವಾಟರ್ ಸಪರೇಟರ್ ಗೆ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಆಫ್ ಮಾಡ್ಕೋಬಹುದು. ಇದು ಬಂದು ಫೋರ್ ವೀಲ್ ಗೇರ್, ಅದು ಈ ಗಾಡಿಲೇ ಇರೋದು ಅಂತ ಅಂತಾರ. ಯಾವ್ದು ಸರ್? ಎಲ್ಲಾ ಗಾಡಿ ನಾರ್ಮಲ್ ಬಂದೇ ಬರುತ್ತೆ, ಇದು ನಾರ್ಮಲ್ ಎಲ್ಲ ಬಂದೇ ಬರುತ್ತೆ. ಇದು ಸ್ಟ್ರೈಟ್ ಆಕ್ಸಲ್, ನಮ್ದು ಸ್ಟ್ರೈಟ್ ಆಕ್ಸಲ್. ಇದು ಕಟ್ ಆಕ್ಸಲ್ ಅಂದ್ರೆ ನಮ್ದು ಗಾಡಿ ಒಂದಿತ್ತು 3600 ಅಂತ, ಕಟ್ ಆಕ್ಸಲ್ ಅಂತ ಇರುತ್ತೋ ಅದು ಕಟ್ ಆಕ್ಸಲ್. ಈಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಹೇಳ್ತಾನೆ 5620 ಅಂತ ಬರ್ತಿತ್ತು ಗಾಡಿ, ಅದು ಇವಾಗ ಲಾಂಚ್ ಆಗಿದೆ ಹೊಸದಾಗಿ. ಅದು ಇವಾಗ 3600 ಎನ್ಸ್ಬಿಟ್ಟಿದ್ದಾರೆ. ಇವಾಗ ಅದು ಇದಿಲ್ಲ, 6 ಸ್ಟ್ರೈಟ್ ಆಕ್ಸಲ್ ಇದೆ. ಸ್ಟ್ರೈಟ್ ಆಕ್ಸಲ್ ಅಂತ ಬಂದಿದೆ ಈಗ. ಸೊ ಫುಲ್ ಎಲ್ಇಡಿ ಲೈಟ್ ಎಲ್ಲ ಇದೆ, ಎಲ್ಇಡಿ ಲೈಟ್, ಎಲ್ಇಡಿ ಲೈಟ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ಇದೆಲ್ಲ ಸೀಟು ಇದು ಎಲ್ಲ ಬಂದು ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ ಸರ್. ಬೇರೆ ಗಾಡಿಗಳೆಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ ಇದೆಲ್ಲ ಕೊಟ್ಟಿದ್ದಾರೆ, ಸೀಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಕೊಟ್ಟಿರ್ತಾರೆ, ರೊಟೇಟ್ ಮಾಡ್ಬೋದು. ಇಲ್ಲಿ ಸಿಗ್ನಲ್ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಬೇರೆ ಇದರದು ಮೀಟರ್ ಕನ್ಸೋಲ್ ಇದೆಲ್ಲ ಈ ತರ ಬರುತ್ತೆ. ತುಂಬಾ ಹೆವಿ ಇದೆ ಗಾಡಿ, ಹೆವಿ ಇದೆ, ಕೆಲಸನೂ ಹೆವಿ ಇದೆ ಅಂತ ಹೇಳ್ತಾ ಇದ್ರು. ಅದರಿಂದ ನಾನು ಬರುತ್ತೆ ಬರುತ್ತೆ ಡ್ಯುವೆಲ್ ಕ್ಲಚ್ ಅಂದ್ರೆ, ಇದು ಫ್ರಂಟ್ ಹಾಕುದ್ರೆ ಫೋಕ್ಕೆ ಸಪರೇಟ್ ರೋಟರಿಗೆ ಕ್ಲಚ್ ಇರುತ್ತೆ, ಗಾಡಿಗೆ ಬೇರೆ ಕ್ಲಚ್, ರೋಟರಿಗೆ ಬೇರೆ ಕ್ಲಚ್, ಡಬಲ್ ಕ್ಲಚ್ ಅಂತ ಇದೆ. ರೋಟರಿಗೆ ಬೇರೆ ಕ್ಲಚ್ ಹಾಕ್ಬೇಕು, ಗಾಡಿಗೆ ಬೇರೆ ಕ್ಲಚ್ ಹಾಕ್ಬೇಕು. ರೋಟರಿಗೆ ಬಂದು ಈ ಕ್ಲಚ್ ಬರುತ್ತೆ, ರೋಟರಿಗೆ ಆ ಕ್ಲಚ್ ಬರುತ್ತೆ, ಮಾಮೂಲಿ ಗಾಡಿಗೆ ಈ ಕ್ಲಚ್ ಬರುತ್ತೆ. ಇದು ನಮ್ದ್ರಲ್ಲಿ ಇಂಡಲಿಸ್ಟೆಂಟ್ ಡಿಸ್ಟ್ರಿಬ್ಯೂಟರ್ ಅಂತ ಇದು, ಅಂದ್ರೆ ಇದು ನಮ್ ಕಂಪ್ನಿಲಿ ಇದೆ ಬಿಡೋದು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ. ಹೈಡ್ರಾಲಿಕ್ ಇದು, ಬಾಲ್ ಟೈಪ್ ಮಾಡಿ ಲಾಕ್ ಮಾಡಿದ್ರೆ ಟ್ರಾಲಿ ಆಟೋಮೆಟಿಕ್, ಡಾಬಾರ್ ಎದ್ದಾಳಲ್ಲ. ಅಕಸ್ಮಾತ್ ಈಗ ಟ್ರಾಲಿ ಲಾಕ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಟ್ರಾಲಿ ಎದ್ದಾಳುತ್ತೆ, ಇಳಿತದೆ. ವಾಲ್ ಟೈಟ್ ಮಾಡ್ಬೇಕು, ಟ್ರಾಲಿ ಕೆಲಸ ಮಾತ್ರ ವಾಲ್ ಟೈಟ್ ಮಾಡ್ಬೇಕಿಲ್ಲ. ಇದೊಂದು ವಾಲ್ ಟೈಟ್ ಮಾಡ್ಬೇಕು. ನಿಮ್ಗೆ ಅವಾಗಲೇ ಜಂಪಿಂಗ್ ಗೇರ್ ಅಂತ, ಜಂಪಿಂಗ್ ಗೇರ್ ಸೇಮ್ ಇದ್ರಲ್ಲೇ ಇದೆ, ಇದ್ರಲ್ಲೂ ಬರುತ್ತೆ, ಇದ್ರಲ್ಲಿ ದೊಡ್ಡದ್ ಬರುತ್ತೆ, ದೊಡ್ಡ ಬುಲ್ ಗೇರ್ ಎಲ್ಲ ಬರುತ್ತಲ್ಲ. ಜಂಪಿಂಗ್ ಗೇರ್ ಅಂತ ಹೇಳಿದ್ರೆ ಈಗ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಇದನ್ನ ಅಪ್ಲೈ ಮಾಡಿದಾಗ, ಆ ಗೇರ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಿಂಗಲ್ ವೀಲ್ ಆಗಿ ತಿರುಗಲ್ಲ, ಎರಡು ರೊಟೇಟ್ ಆಗುತ್ತೆ. ಫೋರ್ ವೀಲ್ ಡ್ರೈವ್ ಇದ್ರೆ ನಾಲ್ಕು ವೀಲು ತಿರುಗುತ್ತೆ, ನಾಲ್ಕು ತಿರುಗುತ್ತೆ, ನಾಲ್ಕು ತಿರುಗುತ್ತೆ. ಫೋರ್ ವೀಲ್ ಡ್ರೈವ್ ಇದ್ರೆ ನಾಲ್ಕು ವೀಲು ಒಟ್ಟಿಗೆ ತಿರುಗುತ್ತೆ ಅಂತ ಹೇಳ್ತಾ ಇರೋದು. ಅದು ಒಳ್ಳೆ ಒಂದು ಇದು. ಈಗ ಅದು ಮೊದ್ಲೆಲ್ಲ ತುಂಬಾ ದೊಡ್ಡ ದೊಡ್ಡ ಹೆವಿ ಹೆವಿ ಕಾರ್ ಗಳಿಗೆಲ್ಲ ಕೊಡ್ತಾ ಇದ್ರು. ನಮ್ದು ಹೈಡ್ರಾಲಿಕ್ ಫಿಲ್ಟರ್ ಎಲ್ಲೋ ಕೊಡಲ್ಲ ಈ ತರ, ಹೈಡ್ರಾಲಿಕ್ ಫಿಲ್ಟರ್ ಬೇರೆ ಕೊಟ್ಟಿರ್ತಾರೆ ಆಯಿಲ್ ಸಪ್ಲೈ ಮಾಡಕ್ಕೆ ನೀಟಾಗಿ, ಇದ್ ಮಾಡಕ್ಕೆ ಮೋಟರ್ ತಗೊಂಡು ನೀಟಾಗಿ. ಹೈಡ್ರಾಲಿಕ್ ಅಂತ ಹೇಳಿದ್ರೆ ಈಗ ಸ್ಟೇನಿಂಗ್ ಮತ್ತೆ ಇದು ಹೈಡ್ರಾಲಿಕ್ ಸ್ಟೇನಿಂಗ್ ಅದೆಲ್ಲ ಇರ್ತ ಅಂದ್ರೆ ಕ್ಲೀನರ್ ಗೆ ಆಯಿಲ್ ಫಿಲ್ಟರ್ ಅಂದ್ರೆ ಇಂಜಿನ್ ಆಯಿಲ್ ಫಿಲ್ಟರ್ ಹಂಗ್ ಕೊಟ್ಟಿರ್ತೀವಿ, ಅದಕ್ಕೆ ಹೈಡ್ರಾಲಿಕ್ ಫಿಲ್ಟರ್ ಅಂತ ಕೊಟ್ಟಿರ್ತಾರೆ ನಮ್ಗೆ. ಬೇರೆ ಗಾಡಿಗಳಿಗೆಲ್ಲ ಒಳಗಡೆ ಕೊಟ್ಟಿರ್ತಾರೆ, ಹೊರಗಡೆ ಕೊಟ್ಟಿರ್ತಾರೆ, ನಮ್ಗೆಲ್ಲ ಇಲ್ಲೇ ಚೆನ್ನಾಗಿ ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಏರ್ ಫಿಲ್ಟರ್ ಬೌಲ್ ಗ್ಲಾಸ್ ಅಂತ ಇದೆ ಇದು. ಇದು ಬೇರೆ ಗಾಡಿಗಳಿಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಕೊಟ್ಬಿಡ್ತಾರೆ, ಹೊರಗಡೆ ಕೊಟ್ಟಾಗ ಇಲ್ಲ ಧೂಳು ತುಂಬಾ ಚಾನ್ಸಸ್ ಇರುತ್ತೆ ಬೇಗ. ನಮ್ದು ಒಳಗಡೆ ಎಲ್ಲ ಇದ್ದಾಗ ಸೇಫ್ಟಿ ಎಲ್ಲ ಸೇಫ್ಟಿ ಇರಬೇಕು. ಇದು ಕೂಲೆಂಟ್ ಬಾಕ್ಸ್ ಅಂತ, ಇದು ಏರ್ ಫಿಲ್ಟರ್ ಪೈಪ್, ಇದು ಶಾಕ್ ಅಬ್ಸರ್ವರ್ ಎಲ್ಲ ಕೊಟ್ಟಿದೆ, ಶಾಕ್ ಅಬ್ಸರ್ವರ್ ಇದೆ. ಇದು ಬಂದು ನಿಮ್ಗೆ ಇಂಡಿಯನ್ ಇನ್ಸ್ಟಲ್ ಅಂತ ಇದು ಲೈಟ್ ಗಳಿವು. ನಮ್ ಗಾಡಿ ತರ ಎಲ್ಲೂ ಕಾಪಿ ಮಾಡಕ್ ಹೋಗಲ್ಲ, ಎಲ್ಲೂ ಆಗಲ್ಲ. ಈ ಲೈಟ್ ಗಳು ಇದು ಆತರ ಇದೆ, ಲೈಟ್ ಗಳು ಅದು ತುಂಬಾ ಚೆನ್ನಾಗಿದೆ. ಅದನ್ನ ನೋಡಿದೆ ನಾನು, ಇದ್ರದ್ದು
ಎಲ್ಲಾ ಗಾಡಿದು ಅಷ್ಟೇ, ಲೈಟ್ ಗಳೆಲ್ಲ ತುಂಬಾ ಚೆನ್ನಾಗಿದೆ, ಇಂಡಿಕೇಟರ್ಸ್. ಅದರಲ್ಲೂ ಈ ಇದ್ರದಂತೂ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಟ್ರ್ಯಾಕ್ಟರ್ಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ಗೈಸ್ ನೋಡಿ, ಹತ್ತಿರದಿಂದ ನೋಡಿ ಈ ಚಿಕ್ಕ ಗಾಡಿಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಅದು ತುಂಬಾ ತುಂಬಾ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು. ಇದು ಬಂದು ಇದು 5.5 ಅಂತ ಇದು. ಇದೇನ್ ಪವರ್ ಬರುತ್ತೆ? ಇದು 50 HP ಸರ್, 55 HP ರೇಂಜ್, 50 HP. ಇದು ಮಾತ್ರ ಫುಲ್ ಹೆವಿ ಕಾಣಿಸ್ತಾ ಇದೆ ಗಾಡಿ ಮಾತ್ರ ಹೆವಿ. ಈಗ ಬೇಕು ಅಂದ್ರೆ ಹೆವಿ ಲೋಡ್ ಕೆಲಸ ಮಾಡ್ಬೇಕು ಅಂದ್ರೆ ಈ ಗಾಡಿಗಳು ಸೂಪರ್ ಅಂತ ಹೇಳ್ಬೋದು. ಗಾಡಿ ಇಂಜಿನ್ ಆಗ್ಲಿ 50-50 HP ಕೆಪಾಸಿಟಿ ಬರುತ್ತೆ. ಇದು ಬಂದು ಸ್ಟ್ರೈಟ್ ನಮ್ದು 4-wheel axle, ಇದು ಸ್ಟ್ರೈಟ್ ಆಕ್ಸಲ್. ಇದು ಈಗ ನಿಮ್ಗೆ ಹೇಳಿದೆ 4-7 ಇದು ಕಟ್ ಆಕ್ಸಲ್ ಬರುತ್ತೆ, ಇದು 4-5 ಅದು ಸ್ಟ್ರೈಟ್ ಆಕ್ಸಲ್ ಬರುತ್ತೆ, 4-wheel ಸ್ಟ್ರೈಟ್ ಆಕ್ಸಲ್. ಈಗ ಯಾವ್ದು ಒಳ್ಳೇದಿರುತ್ತೆ, ಕಟ್ ಆಕ್ಸಲ್ ಕಟ್ ಆಕ್ಸಲ್ ಅಂದ್ರೆ ಸರ್ ನಮ್ಗೆ ಗದ್ದೆ ಹೊಡೆಯಕ್ ಸೂಪರ್, ಎಲ್ಲಿ ನೋಡಿ ಎಷ್ಟು ಎಲ್ಲ ಹೋಗಲ್ಲ, ಗದ್ದೆ ನೀಟಾಗಿ ಇರುತ್ತೆ, ಜೀರೋ ಕಟಿಂಗ್ ಆಗುತ್ತೆ. ಇದು ಬಿಗ್ ವೀಲ್ ಅಂತ, ಇದು ಜೀರೋ ಕಟಿಂಗ್ ಆಗಲ್ಲ ಬೇಗ, ಅದಾದ್ರೆ ಜೀರೋ ಕಟಿಂಗ್ ಆಗುತ್ತೆ. ಲೋಡ್ ಶಿಫ್ಟಿಂಗ್ ಆತರದಕ್ಕೆಲ್ಲ ಇದು ಬೆಟರ್, ಬೆಟರ್. ಇದು ಗದ್ದೆ ಹೊಡೆಯಕ್ಕೆ ಗಾಡಿ ತಿರ್ಗಾಡ್ಬೇಕಲ್ಲ, ಇದು ಒಂದೆಲ್ಲ ತಿರ್ಗಾಡ್ಬೇಕಲ್ಲ ಅಂತ ಜೀರೋ ಕಟಿಂಗ್ ಕೊಟ್ಟಿದ್ದಾರೆ. ಜೀರೋ ಕಟಿಂಗ್ ತಿರುಗಿಂದು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಬಟ್ ಕೆಲಸ ಈಗ ನಾರ್ಮಲ್ ಟ್ರ್ಯಾಕ್ಟರ್ ಗಳಲ್ಲಿ ಮಾಡಂತ ಒಂದ್ ಗಂಟೆ ಮಾಡಂತ ಕೆಲಸ ಇದ್ರಲ್ಲಿ 40 ನಿಮಿಷದಲ್ಲಿ ಮುಗಿಸಬಹುದು. ಮಾಡಬಹುದು ಯಾಕಂದ್ರೆ ಅಷ್ಟು ಈಸಿ ಇದೆ ಗಾಡಿನ. ಇದು ಬಂದು 3-cylinder ಸರ್, ಇದನ್ನು 3-cylinder 50 HP ಒಂದ್ ಗಂಟೆಗೆ ಮೂರು ಲೀಟರ್ 3 ಸಿಲಿಂಡರ್ ಬರುತ್ತೆ. ಇದು ಡಿಸ್ಟ್ರಿಬ್ಯೂಟರ್, ಇದು ನಮ್ಗೆ ಡಿಸ್ಟ್ರಿಬ್ಯೂಟರ್ ಸರ್, ಇದು ಜಂಪಿಂಗ್ ಗೇರ್ ಅಂತ ಬರುತ್ತೆ. ಇದು ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಯಾವಾಗ್ಲೇ ಪ್ಲಾಟ್ಫಾರ್ಮ್ ಚೆನ್ನಾಗಿದೆ ಡಿಸ್ಟ್ರಿಬ್ಯೂಟರ್. ಅದು ಬಂದು ನಮ್ಗೆ ಇದ್ರಲ್ಲಿ ಸ್ಪೆಷಲ್ ಅಂತ ಏನಂದ್ರೆ ಸರ್ ಪ್ರೀಪರ್ ಗೇರ್ ಇದೆ, 50 HP ಯಾವ ಗಾಡಿಗೂ ಪ್ರೀಪರ್ ಬರಲ್ಲ. ನಮ್ದ್ರಲ್ಲಿ ಪ್ರೀಪರ್ ಗೇರ್ ಅಂದ್ರೆ ಬಾಳೆ ಹೊಡೆಯೋದು, ನಿಂತಿನ ಬಾಳೆ ಹೊಡೆಯೋದು. ನಿಂತಿನ ಬಾಳೆ ಅಂದ್ರೆ ಸರ್ ಇದು ಬಾಳೆ, ಇದು ಇದು ಬಂದು ನಿಮ್ಗೆ ಇದು ಇದು ಬಂದು ಬಾಳೆ, ಇದು 4-wheel. ಇದು ಆಫ್ ಕೆಳಗೆ ಹಾಕುದ್ರೆ 4-wheel ಆಫ್, ಮ್ಯಾಕ್ ಹಾಕುದ್ರೆ ಬಾಳೆ ಪ್ರೀಪರ್ ಗೇರ್ ಆನ್. ಪ್ರೀಪರ್ ಅಂದ್ರೆ ಬಾಳೆ ಹೊಡೆಯಕ್ಕೆ, ಬಾಳೆ ಫೆಸಲ್. ಬಾಳೆ ಫೆಸಲ್ ಅಂದ್ರೆ ನಿಂತ್ರ ಬಾಳೆ ಹೊಡಿತಾವಲ್ಲ ಸರ್. ಇವಾಗ ನಿಂತ್ರ ಬಾಳೆ ಅಂದ್ರೆ ಈಗ ನೀಟಾಗಿ ರೋಟ್ರಿ ರೋಟ್ರಿ ಅಂತ ಹೇಳಿದ್ರೆ ನಿಂತ್ರ ಬಾಳೆ ಹೊಡಿತದೆ, ಅದರಿಂದ ಪ್ರೀಪರ್ ಗೇರ್ ಅಂತ ಕೊಟ್ಟಿರ್ತಾರೆ. ಪ್ರೀಪರ್ ಗೇರ್ ಯಾವಾಗಲೂ 50 HP ಬರಲ್ಲ, ನಮ್ದ್ರಲ್ಲಿ ಬಂದಿದೆ. ಇದರಲ್ಲಿ ತುಂಬಾ ಆಪ್ಷನ್ಸ್, ನಾರ್ಮಲ್ ಟ್ರ್ಯಾಕ್ಟರ್ ಗಳನ್ನ ನೋಡಿದೀನಿ, ಅದರಲ್ಲಿ ನನ್ಗಿಂತ ತುಂಬಾ ಆಪ್ಷನ್ಸ್ ತುಂಬಾನೇ ಜಾಸ್ತಿ ಇದೆ. ಬಾಕಿ ಬೇರೆ ಏನೋ ಸ್ಪೆಷಲ್ ಏನಿಲ್ಲ. ಇದು ಬೇರೆ ಅಂದ್ರೆ ಸರ್ ಇದು ಟ್ರಾಲಿ ಹೇಳಿದ್ನಾ, ಈ ಲಿವರ್ ಸಪರೇಟ್ ಇರುತ್ತೆ, ಒಂದು ಟ್ರಾಲಿ ವರ್ಕ್ ಮಾಡಕ್ಕೆ ಈ ಲಿವರ್ ಅವಶ್ಯಕತೆ ಇಲ್ಲ, ಇದ್ರಲ್ಲೇ ಯೂಸ್ ಮಾಡಬಹುದು. ಇದು ಕೆಳಗೆ ಹಾಕುದ್ರೆ ಡೌನ್ ಮಾಡಿದ್ರೆ ಹೈಡ್ರಾಲಿಕ್ ಡೌನ್ ಆಗುತ್ತೆ, ಮಾಡಿದ್ರೆ ಅಪ್ ಆಗುತ್ತೆ ಹೈಡ್ರಾಲಿಕ್. ಇದು ಬಂದು ಕ್ಲಚ್ ಬರುತ್ತೆ, ಇದು ಬ್ರೇಕ್, ಬ್ರೇಕ್ ಅಪ್ಲೈ, ಆಫಿಂಗ್ ಕೇಬಲ್. ಗಾಡಿಗಳಲ್ಲಿ ಬರುತ್ತೆ ಅದೇ ತರ ಬರುತ್ತೆ ಅನ್ಸಲ್ಲ. ಸೆಕೆಂಡ್ ಥರ್ಡ್ ಫೋರ್ತ್ ಇದು ಮೀಟರ್ ಕನ್ಸೋಲ್ ಇದೆಲ್ಲ ನೋಡ್ತಾ ಇರ್ಬೋದು. ಈ ತರ ಬರುತ್ತೆ ಸ್ಟೇರಿಂಗ್ ಎಲ್ಲ ನಾರ್ಮಲ್, ಎಲ್ಲ ಎಲ್ಲ ನಾರ್ಮಲ್ ಡೀಸೆಲ್ ಮೀಟರ್. ಅದ್ರ ಬರ ನಮ್ದು ಚಿಕ್ಕ ಸ್ಟೇರಿಂಗ್ ಬರುತ್ತೆ, ನಮ್ ಕೆಲಸ ಮಾಡಕ್ಕೆಲ್ಲ ಫುಲ್ ಈಸಿ ಬರುತ್ತೆ. ಬೇರೆ ಗಾಡಿಗಳಿಗೆಲ್ಲ ದೊಡ್ಡ ದೊಡ್ಡ ಅಲ್ಲ, ಇದಕ್ಕೆ ಚಿಕ್ಕ ಸ್ಟೇರಿಂಗ್ ತುಂಬಾನೇ ಇದು ಏನಂತ ಹೇಳಿದ್ರೆ ಇದು ಹೈಡ್ರಾಲಿಕ್ ಸ್ಟೇರಿಂಗ್ ಬರುತ್ತೆ, ತುಂಬಾ ಈಸಿ ಆಗಿರುತ್ತೆ, ತುಂಬಾ ಫ್ರೀ ಆಗಿರುತ್ತೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು ನೀವು. ಹೈಡ್ರಾಲಿಕ್ ಸ್ಟೇರಿಂಗ್ ಇದು, ಅದರಿಂದ ಏನು ತೊಂದರೆ ಇಲ್ಲ. ಮತ್ತೆ ಇಂಜಿನ್ ಅಷ್ಟೇನೆ, ಇಂಜಿನ್ ನಮ್ಗೆ ನಮ್ದು ಕಾರ್ ತರ ಸಿಸ್ಟಮ್ ಇದು, ಫ್ಯೂಸ್ ಬಾಕ್ಸ್ ಅಂತ ಇದು. ಫ್ಯೂಸ್ ಬಾಕ್ಸ್ ಏನೇ ಇದಾಯ್ತು ಅಂದ್ರೆ ಮೋಟರ್ದು, ಗಾಡಿದು, ಹೆಡ್ಲೈಟ್ ಎಲ್ಲಾ ಸ್ವಿಚ್ ಇದ್ರಲ್ಲೇ ಬರೋದು. ಅಕಸ್ಮಾತ್ ಏನಾದ್ರು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಓಪನ್ ಮಾಡಿದ್ರೆ ಸಾಕು, ಓಪನ್ ಮಾಡಿ ಸ್ವಿಚ್ ಕಿಚ್ ಹೋಗಿದ್ರೆ ಹಾಕೊಂಡ್ರೆ ಮುಗ್ದೋಯ್ತು, ಏನು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಇದು ಬಂದು ಫೆಸಲ್ ಅಂತ ಹೇಳಿದ್ರೆ ಇಂಡಸ್ಟ್ರಿ ನಮ್ದು ನಮ್ ಕಂಪ್ನಿಲಿ ನಿವರ್ ಅಂಡ್ ಕಂಪ್ನಿ ಅಂತ ಇರೋದು ಅಂದ್ರೆ ಇವಾಕ ಇಂಜಿನ್ ಮಾತ್ರ. ಇಂಜಿನ್ ಇವಾಕ ಇಂಜಿನ್, ಸಿಮ್ಸನ್ ಇಂಜಿನ್ ಅಂತ ಬರುತ್ತೆ. ಇದು ಬಂದು 50 HP ಇವಾಕ ಇಂಜಿನ್. ಇವಾಕ ಇಂಜಿನ್ ಅಂದ್ರೆ ಸಪರೇಟ್ ಇಲ್ಲಿ ಇಂಜಿನ್ ಬರುತ್ತೆ, ಇಂಜಿನ್ ಆಯಿಲ್ ಫಿಲ್ಟರ್ ಬರುತ್ತೆ ಇಲ್ಲಿ. ಇಂಜಿನ್ ಆಯಿಲ್ ಫಿಲ್ಟರ್, ಇಲ್ಲಿ ಇಂಜಿನ್ ಆಯಿಲ್ ಹಾಕೋದು ಇವಾಕ ಇಂಜಿನ್ ಅಂತ. ನಮ್ ನಿವಲ್ ಅಂಡ್ ಕಂಪ್ನಿ ಇಂಜಿನ್ ಆಯಿಲ್ ಹಾಕ್ಬೇಕು ಅಂದ್ರೆ ಬಿಚ್ಚಬೇಕು ಅಂತ ಏನಿಲ್ಲ, ಏನಿಲ್ಲ, ಓಪನ್ ಮಾಡಿ ಹಾಕೋದು.
ಅದು ಗೇಜು ಅಷ್ಟೇನಾ? ಗೇಜು ಅಷ್ಟೇನೆ, ಮ್ಯಾಕ್ಸಿಮಮ್ ಮತ್ತೆ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿಗೆ ಮ್ಯಾಕ್ಸಿಮಮ್ ಇರ್ತದೆ ಇಲ್ಲಂದ್ರೆ ಅಲ್ಲಿ ಹಾಕ್ತಾರೆ. ಹಾಕಿದ್ರೆ ಆಯ್ತು. ಗೈಸ್, ಇದು ಈ ಗಾಡಿಗಳ ವಿಶೇಷ. ಈ ಗಾಡಿಗಳ ವಿಶೇಷ ಇನ್ನೂ ಇದೆ, ತುಂಬಾ ಇದೆ. ಒಂದ್ಸಲ ಬಂದು ಈಗ ಕೆಲವ್ರಿಗೆ ಏನಂತ ಹೇಳಿದ್ರೆ, ಗಾಡಿ ನೋಡಿದಾಗ ಒಂದು ಟ್ರಯಲ್ ನೋಡ್ಬೇಕು, ಇದ್ ಮಾಡ್ಬೇಕು ಅನ್ಕೋತಾರೆ. ಬಟ್ ಅವ್ರಿಗೊಂದು ಮನ್ಸಲ್ಲಿ ಒಂದ್ ಇದಿರುತ್ತೆ, ಈಗ ನಾವು ಟ್ರಯಲ್ ಕೇಳಿದ್ರೆ ಗಾಡಿ ತಗೊಳ್ದೆ ಇದ್ರೆ ಅವ್ರಿಗೆ ಬೇಜಾರಾಗ್ಬೋದು. ಟ್ರಯಲ್ ತಗೋಬೋದಾ? ಗಾಡಿ ತಗೋಬೇಕು ಅಂತಾನೆ ಇಲ್ಲ, ಗಾಡಿ ನೋಡ್ಬೋದು, ಗಾಡಿ ಮೇಲೆ ಪರ್ಫಾರ್ಮೆನ್ಸ್ ನೋಡ್ಬೋದು, ಗಾಡಿ ನೋಡ್ಬೋದು, ತಗೋಬೋದು. ಅದೇ, ಈಗ ನಿಮಗೆ ಗಾಡಿ ತಗೊಳ್ಳೋ ಐಡಿಯಾ ಇದ್ದಾಗ ನೀವು ಬಂದು ಒಂದ್ಸಲ ಟ್ರಯಲ್ ನೋಡ್ಬೋದು. ಟ್ರಯಲ್ ನೋಡಿದ್ಮೇಲೆ ನೀವು ಗಾಡಿ ತಗೊಳ್ಳೇಬೇಕು ಅಂತ ಏನಿಲ್ಲ. ಟ್ರಯಲ್ ನೋಡಕ್ಕೆ ಅಲ್ಲಿ ಬುಕಿಂಗ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತಾನೆ ಇಲ್ಲ, ಏನಿಲ್ಲ. ನೀವು ಬಂದು ಗಾಡಿ ತಗೊಳ್ಳೋ ಐಡಿಯಾದಲ್ಲಿ ಇದ್ರೆ ಬಂದು ಒಂದ್ಸಲ ಟ್ರಯಲ್ ನೋಡಿ, ಗಾಡಿ ಓಕೆ ಅಂದ್ರೆ ನೀವೀಗ ಯಾರಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ನಮ್ ಗಾಡಿ ತಗೊಳ್ಳುವಾಗ 10 ಗಾಡಿ ನಾನು ಟ್ರಯಲ್ ನೋಡ್ಬಿಟ್ಟೆ ಲಾಸ್ಟ್ ಒಂದ್ ಗಾಡಿ ಚೂಸ್ ಮಾಡೋದು. ಅದೇ ತರ ನೀವು ಮಾಡ್ಬೋದು, ಬಂದು ಒಂದ್ಸಲ ಟ್ರಯಲ್ ನೋಡಿ. ನಿಮಗೆ ಗೊತ್ತಾಗುತ್ತಾಗ ನಿಮಗೆ ಇದ್ರದ್ದು ಒಂದು ರನ್ನಿಂಗ್ ಸೌಂಡ್ ತೋರಿಸ್ತೀನಿ, ಸ್ಟಾರ್ಟಿಂಗ್ ಸೌಂಡ್ ತೋರಿಸ್ತೀನಿ. ಮತ್ತೆ ಇದಕ್ಕೆ 10 ಇಳಿಯಕ್ಕೆ ಒಂದು ಸ್ಟೆಪ್ ತುಂಬಾ ಚೆನ್ನಾಗಿ ಕೊಟ್ಟವ್ರೆ ಮಾತ್ರ ಇದು. ಸೀಟ್ ಎಲ್ಲ ಅಷ್ಟೇನೆ, ಸೀಟು ಎಲ್ಲ ಆಕ್ಷನ್ ಸೀಟು ಇದೆಲ್ಲ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಗಾಡಿನ ಇಂಡಿಯಾದಲ್ಲಿ ಬಿಟ್ಟಿದ್ದಾರೆ ಅಂತ ಬಿಟ್ಟಿದ್ದಾರೆ ಸರ್. ಅಂದ್ರೆ ಇದು ನಮ್ ಗಾಡಿಲಿ ಸ್ಪೆಷಲ್ ಅಂತ ಹೇಳಿದ್ರೆ ಸಟ್ಲ್ ಗೇರ್ ಅಂತ ಇರುತ್ತೆ. ಫ್ರಂಟ್ ಹಾಕುದ್ರೆ ಮೂವ್ ಆಗುತ್ತೆ, ಬ್ಯಾಕ್ ಹಾಕುದ್ರೆ ರಿವರ್ಸ್ ಆಗುತ್ತೆ. 4x4 ಅಂತ ಎಷ್ಟು ಗೇರ್ ಅಲ್ಲಿ ಇದ್ರು ರಿವರ್ಸ್ ಆಗುತ್ತೆ, ಫ್ರಂಟ್ ಬರುತ್ತೆ. ಯಾವ ಗೇರ್ ಅಲ್ಲಿ ಇದ್ರು? ಯಾವ ಗೇರ್ ಅಲ್ಲಿ ಬರುತ್ತೆ. ಕ್ಲಚ್ ಹಿಡಿದ್ಬಿಟ್ಟು ಇದನ್ನ ಕ್ಲಚ್ ಹಾಕಿ ಫ್ರಂಟ್ ಹಾಕುದ್ರೆ ಫಾರ್ವರ್ಡ್ ಮುಂದೆ, ಬ್ಯಾಕ್ ಹಾಕುದ್ರೆ ರಿವರ್ಸ್ ಆಗುತ್ತೆ. ಓಕೆ, ಇದು 4 ಅಪ್ಲೈ, 4 ವೀಲ್ ಅಪ್ಲೈ ಆಗುತ್ತೆ ಇಲ್ಲ ನಾರ್ಮಲ್ ಗಾಡಿ? ಯಾವ ಗಾಡಿ ಇದು? ಯಾವ ಗೇರ್ ಇದೆ ಗಾಡಿ? ಆ ಗೇರ್ ಮೂವ್ ಆಗುತ್ತೆ. ಆ ಗೇರ್ ಅಲ್ಲೇ ಮೂವ್ ಆಗುತ್ತೆ. ಓಕೆ, ಇದನ್ನು ಅಷ್ಟೇನೆ. ಸ್ಪೀಡ್ ಲಿಮಿಟ್ ಬಂದು ಟ್ಯಾಂಕ್ ಬಂದು ನಿಮ್ಗೆ 60 liter ಬರುತ್ತೆ, 60 liter ಬರುತ್ತೆ. 60 liter 60 liter ಕೆಪಾಸಿಟಿ ಇದ್ರದ್ದು ಇಂಜಿನ್. 60 liter ಅಂದ್ರೆ 20 ಗಂಟೆ ಟೈಮ್, 20 ಗಂಟೆ ಟೈಮ್. 60 liter ಕೆಪಾಸಿಟಿ ಇದ್ರ ಟ್ಯಾಂಕ್. ಓಕೆ, 60 liter ಟ್ಯಾಂಕ್. ಮತ್ತೆ ಇದು ಮ್ಯಾಕ್ಸಿಮಮ್ ಸ್ಪೀಡ್ 29 ಕೊಟ್ಟಿದ್ದಾರೆ, 29 ಅಂದ್ರೆ ಬಾಕಿ ಎಲ್ಲ ಇದೆಲ್ಲ ನೋಡ್ತಾ ಇರ್ಬೋದು. ಇಂಡಿಕೇಟರ್ ಎಲ್ಲ ಬಂದು LED ಇಂಡಿಕೇಟರ್ಸ್ ಇದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಮಿರರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಬ್ಯಾಕಲ್ಲೂ ಬಂದು LED ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ನಾನು ಟ್ರ್ಯಾಕ್ಟರ್ ಮೇಲೆ ಕೂತಿದ್ದೀನಿ, ಎಲ್ಲೋ ಕೂತಂಗೆ ಇದ್ದೀನಿ ಮಾತ್ರ. ಒಂದು ಟ್ರಕ್ ಅಲ್ಲಿ ಕೂತಿರೋದಕ್ಕಿಂತ ಒಂದು ಹೆವಿ ಇದ್ರಲ್ಲಿ ಕೂತಿದ್ದೀನಿ ಅನ್ನೋದು ಫೀಲ್ ಬರ್ತಾ ಇದೆ. ಇದಕ್ಕೆ ಬಾಡಿ ಇದೆಲ್ಲ ಟ್ರಾಪ್ ಎಲ್ಲ ಬೇಕು ಅಂದ್ರೆ ನಿಮ್ಮ ಹತ್ರ ಸಿಗುತ್ತೆ? ನಮ್ಮ ಹತ್ರ ಕ್ಯಾಬಿನ್ ಸಿಗುತ್ತೆ, ಸಿಗುತ್ತೆ, ಎಲ್ಲ ಸಿಗುತ್ತೆ. ಟಾಪ್ ಎಲ್ಲ ಬೇಕು ಅಂದ್ರೆ ಎಲ್ಲ ಸಿಗುತ್ತೆ. ಗೈಸ್, ಇವಾಗ ಇದ್ರದ್ದು ಸ್ಟಾರ್ಟಿಂಗ್ ತೋರಿಸ್ತೀನಿ ನಾನು, ಹೇಗಿದೆ ಏನು ಅನ್ನೋದು. ಬರೀ ನಮ್ಗೆ ಗೇರ್ಗಳೆಲ್ಲ ನ್ಯೂಟ್ರಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬರೀ ಇದೊಂದು ನ್ಯೂಟ್ರಲ್ ಮಾಡಿದ್ರೆ ಸಾಕು. ಇದನ್ನ ನ್ಯೂಟ್ರಲ್ ಮಾಡಿದ್ರೆ ಗೇರ್ ಅಲ್ಲಿ ಇದ್ರು ಗಾಡಿ ತೊಂದರೆ ಇಲ್ಲ, ಇದ್ರು ಸ್ಟಾರ್ಟ್ ಆಗುತ್ತೆ. ಇದು ಅದೇನ್ ನ್ಯೂಟ್ರಲ್ ಮಾಡೋ ಅವಶ್ಯಕತೆ ಇಲ್ಲ, ಬರೀ ಇದೊಂದು ನ್ಯೂಟ್ರಲ್ ಮಾಡಿದ್ರೆ ಸಾಕು. ಇದು ಹಾಗಾದ್ರೆ ಇದೇನ್ ಇದು? ಅದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಓಕೆನಾ? ಇದು ಹೈ, ಲೋ, ಮೀಡಿಯಂ ಅಂದ್ರೆ ಪ್ರೀಪೇರ್, ಲೋ ಅಂದ್ರೆ ಪ್ರೀಪೇರ್, ಎಂ ಅಂದ್ರೆ ಎಂ ಅಂದ್ರೆ ಪ್ರೀಪೇರ್ ಗೇರ್. ಪ್ರೀಪೇರ್ ಅಂದ್ರೆ ಬಾಳೆ ಹೊಡಿ ಅಂತ ಹೇಳ್ತಾರ ನಿಮ್ಗೆ ಅವಾಗಲೇ. ಎಲ್ ಅಂದ್ರೆ ಪ್ರೀಪೇರ್ ಹೊಡಿಯೋದು, ಎಂ ಅಂದ್ರೆ ಮೀಡಿಯಂ, ಹೆಚ್ ಅಂದ್ರೆ ಸ್ಪೀಡ್, ಲೋ ಅಂದ್ರೆ ಎನ್ ಅಂದ್ರೆ ನ್ಯೂಟ್ರಲ್. ಓಕೆ, ಈಗ ಗಾಡಿ ನ್ಯೂಟ್ರಲ್ ಮಾಡೋದು ಇಲ್ಲ, ಇದ್ರಲ್ಲೇ ಮಾಡಿದ್ರೆ ಆಯ್ತು. ಇದ್ರಲ್ಲೇ ಮಾಡಿದ್ರೆ ಸಾಕು. ಈಗ ಇದ್ರದ್ದು ಬಜೆಟ್ ಇದೆಲ್ಲ ಏನ್ ಬರುತ್ತೆ, ಏನ್ ಬರುತ್ತೆ ಇದು? ಸರ್ ಬಜೆಟ್ ಬಂದು ನಿಮ್ಗೆ ಇದು ಫೈನಲ್ ನಿಮ್ಗೆ ಆನ್ ರೋಡ್ ಬರೋದು 1240 ಬೀಳುತ್ತೆ. ಇದು 1240 ಬೀಳುತ್ತೆ, ಇದು 1130 ಬೀಳುತ್ತೆ, 1160 ಬೀಳುತ್ತೆ, ಸಾರಿ 1160 ಬೀಳುತ್ತೆ. ಅಂದ್ರೆ ಡಿಸ್ಕೌಂಟ್ ಆಗಿ ನಿಮ್ಗೆ 1130 ಸಿಗುತ್ತೆ. ಇದು 640. ಫೈನಾನ್ಸ್ ಅಂದ್ರೆ ಸರ್ ಈಗ ನಿಮ್ಗೆ RTC ಮೇಲೆ ಹೋಗುತ್ತೆ, ಅದು RTC ಜಮೀನ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ನಿಮ್ಗೆ. ಇವಾಗ RTC ನಿಮ್ಗೆ ಎಷ್ಟು ಲೋನ್ ಬೇಕಾದ್ರು ಸಿಗ್ಬೋದು ನಿಮ್ಗೆ. RTC ಜಾಸ್ತಿ ಇರ್ಬೇಕು, ಸಿವಿಲ್ ಇರ್ಬೇಕು, RTC ಇರ್ಬೇಕು, ಡಿಪೆಂಡ್ ಆಗುತ್ತೆ. ಎಷ್ಟು ಜನ ತುಂಬಾ ಕಡೆಯಿಂದ ನನಗೆ ಒಂದೊಂದ್ಸಲ ಕಾಲ್ಗಳು ಬರುತ್ತೆ ಸರ್, ಆ ಕಡೆ ಎಲ್ಲ ಸೆಕೆಂಡ್ ಗಾಡಿಗಳು ಸಿಗುತ್ತಾ ಅಂತ ಅದ್ರದ್ದು ಈಗ ಒಂದು ತೋರಿಸಿರ್ತೀನಿ. ಆಮೇಲೆ ಫುಲ್ ಡೀಟೇಲ್ ಆಗಿ ಎಷ್ಟು ಗಾಡಿಗಳಿಂದ ಎಲ್ಲಾದ್ರೂ ವಿಡಿಯೋ ಮಾಡಿ ಹಾಕ್ತೀನಿ. ಸೆಕೆಂಡ್ ಯಾವ್ದು ಬೇಕಾದ್ರೂ ಸಿಗುತ್ತೆ, ಸಿಗುತ್ತೆ, ಯಾವ್ದು ಬೇಕಾದ್ರೂ ಸಿಗುತ್ತೆ. ಏನ್ ಬಜೆಟ್ ಅಲ್ಲಿ ಸ್ಟಾರ್ಟಿಂಗ್ ಸರ್? 2 ಮೇಲೇನು ಇದೆ, 3 ಕೆಳಗಡೆನು ಇದೆ. ಮಾಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ ಮಾಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಬಜೆಟ್ ಅಂದ್ರೆ ನಿಮ್ಗೆ 2.5 lakh ಬರುತ್ತೆ, 2,80,000 ಬರುತ್ತೆ. ಗಾಡಿ ಮೇಲೆ, ಮಾಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಿಮ್ಗೆ.
ಮಾಡೋ ಮೇಲೆ ಡಿಪೆಂಡ್ ಆಗುತ್ತೆ, ಗಾಡಿ ಚೆನ್ನಾಗಿರೋದ್ ನೋಡಲು ಡಿಪೆಂಡ್ ಆಗುತ್ತೆ ನಿಮ್ಗೆ. ಅದು ಫೈವ್ ಟು ಓವರ್ ಫೈವ್ ಅಂತ ಮ್ಯಾಸಿ ಫರ್ಗೀಸ್ ಒಂದಿದು, ಮ್ಯಾಸಿ ಫರ್ಗೀಸ್ ಒಂದು ಫೈವ್ ಟು ಓವರ್ ಫೈವ್, 50 HP ರೇಂಜ್ ಇದು, 50 HP ಬರುತ್ತೆ. ಗಾಡಿನು ಚೆನ್ನಾಗಿದೆ. ಮಾಡ್ಲು ಸರ್ ಬಂದಿದ್ದು 16 ಬಂದಿದೆ. ಅದ್ರ ಮೇಲೆ ಏನ್ ಡಿಪೆಂಡ್ ಆಗಲ್ಲ, ಮಾಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮಾಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಚೇಂಜ್ ಮೇಲೆ ಹೋಗಿರೋದು, ಈ ಗಾಡಿ ಕೊಟ್ಬಿಟ್ಟು ನಮ್ ಗಾಡಿ ತಗೋಗಿದಾರೆ, ನೀವು ಅಲ್ಲೇ ತಗೋಗಿದಾರೆ. ಸರ್ 16 ಸರ್, ಇದು ಬಂದು ಮಹೇಂದ್ರ, ಮಹೇಂದ್ರ ಇದು 475 ಮಹೇಂದ್ರ 475 ಅಂತ, 475 11 ಮಾಡ್ಲು. ಹ್ಮ್, 180 ಹೇಳ್ತೀವಿ ಸರ್. ಗಾಡಿ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದು ನಮ್ದೆ ನಿವಾಲೆಂಡ್ ಅಂತ, ಇದು ಬಿಟ್ಟು ಬೇರೆ ಹೊಸ ಗಾಡಿ ತಗೊಂಡು ಹೋದ್ರು. ಇವಾಗ ಫಸ್ಟ್ ಈಗ 55 ಇಂಜರ್ ಅಂತ ಹೇಳಿದ್ನಲ್ಲ, ಅದು ತಗೊಂಡು ಹೋಗೋದ್ರೆ ಇದು ಬಿಟ್ಬಿಟ್ಟು ಸರ್. ಇದು ಬಂದು ನಿಮ್ಗೆ 18 ಇದು, 18 320 ಹೇಳ್ತೀವಿ ಸರ್. ಇದು ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3 ಗಾಡಿಗಳು ಇದೆ. ಈ ಗಾಡಿಗಳು ಸಿಗುತ್ತೆ, ಹೊಸ ಗಾಡಿಗಳು ಬೇಕು, ಗಾಡಿಗಳು ಸಿಗುತ್ತೆ. ನಮ್ಮ ಹತ್ರ ಯಾವ್ದು ಬೇಕು ಅಂದ್ರೆ ಸಿಗುತ್ತೆ ಸರ್, ನಾವು ಬೇಕಾದ್ರೆ ತರಿಸ್ಕೊಡ್ತೀವಿ. ಎಕ್ಸ್ಚೇಂಜ್ ಬೇಕು ಅಂದ್ರೆ ಎಕ್ಸ್ಚೇಂಜ್ ಸಿಗುತ್ತೆ, ಇಲ್ಲ ನಿಮಗೆ ಬೇರೆ ಗಾಡಿಗಳು ಫ್ರೆಶ್ ಮಾಡ್ತೀವಿ ಅಂದ್ರೆ ಫ್ರೆಶ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈಗ ಬೇರೆ ಕಂಪನಿ ಬೇಕು ಅಂದ್ರೆ ನೀವು ಕೊಡ್ತೀರಾ? ನಾವು ಕೊಡ್ಸ್ಕೊಡ್ತೀವಿ. ಯಾವುದೇ ಗಾಡಿಗಳು ಬೇಕು ಅಂತ ಹೇಳಿದ್ರು ಅವ್ರ ಹತ್ರ ಸಿಗುತ್ತೆ, ಅವೈಲೇಬಲ್ ಇದೆ. ತುಂಬಾ ಹೊರಗಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಡೀಟೇಲ್ಸ್ ಕೊಡ್ಬೋದಲ್ಲ. ಈ ಗಾಡಿ ಕೊಡ್ಬೋದು ಸರ್, ನಿಮಗೆ ಈ ಗಾಡಿಗಳು ಕರ್ನಾಟಕದಲ್ಲಿ ಇಲ್ಲಿ ಮೈಸೂರು ಸುತ್ತಮುತ್ತ ಎಲ್ಲೇ ಬೇಕಾದ್ರೂ, ಈಗ ಕೊಡಗಲ್ಲಾಗಲಿ ಇಲ್ಲ ಈ ಕಡೆ ನಮ್ಮ ಚಿಕ್ಕಮಂಗ್ಳೂರು ಕೊಡಗು ಇಲ್ಲ ಮಂಡ್ಯದಲ್ಲೂ ನಾಗಮಂಗಲ ತನಕ ಇಲ್ಲಿಂದ ಗಾಡಿ ಡಿಲಿವರಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ನಾಗಮಂಗಲ ಕೊಡಗು ಎಲ್ಲ ಕಡೆ ತೊಗೊಂಡು ಹೋಗಿದ್ದಾರೆ. ಈಗ ಕರ್ನಾಟಕದಲ್ಲಿ ಬೇರೆ ಕಡೆ ಬೇಕು, ಉತ್ತರ ಕರ್ನಾಟಕದಲ್ಲಿ ಗಾಡಿಗಳು ಈ ಟ್ಯಾಕ್ಟ್ರಿಗಳು ತುಂಬಾ ಜನ ನೋಡ್ತಾ ಇರ್ತಾರೆ. ಡೀಟೇಲ್ ಏನೋ ಬೇಕಾದ್ರೆ ಇಲ್ಲಿ ಇದು ಮಾಡಿ, ಏನೋ ಅಲ್ಲಿ ಗಾಡಿಗಳು ಬೇಕು ಅಂದ್ರೆ ಅಲ್ಲಿ ಅರೇಂಜ್ ಮಾಡ್ಕೊಡ್ತಾರೆ. ನೀವು ಲ್ಯಾಂಡ್ ಅದು ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಬೇಕು ಅಂತ ಹೇಳಿದ್ರು ಕರ್ನಾಟಕದಿಂದ ಎಲ್ಲಿಂದ ಬೇಕಾದ್ರೂ ಕಾಲ್ ಮಾಡಿ ನಿಮಗೆ ಇದು ಮಾಡ್ತಾರೆ. ಹಾಗೇನೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೂ ಲೋನ್ ಆಪ್ಷನ್ಸ್ ಇದೆ, ಅದು ಬೇಕಾದ್ರೆ ನಿಮಗೆ ಲೋನ್ ಇದೆಲ್ಲ ಆಗುತ್ತೆ. ಸೆಕೆಂಡ್ ಹ್ಯಾಂಡ್ ಗಾಡಿಗಳಿಗೂ ಲೋನ್ ಆಗುತ್ತೆ ಅಲ್ವಾ? ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ, ಇದಕ್ಕೂ ಅದಕ್ಕೆಲ್ಲ ಜಮೀನು ಮತ್ತೆ ಜಮೀನು ಆರ್ ಟಿ ಸಿ ಎಲ್ಲ ಇದ್ರೆ ನಿಮಗೆ ಅದಕ್ಕೂ ಲೋನ್ ಮಾಡ್ಬೋದು. ಹಾಗೆ ಇದಕ್ಕೂ 90% ಲೋನ್ ಆಗುತ್ತೆ, ಅದು ಆರ್ ಟಿ ಸಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಹತ್ರ ಏನು ನಿಮ್ಮ ಕೆಪಾಸಿಟಿ ಏನಿದೆ, ಆರ್ ಟಿ ಸಿ ಸಿಬಿಲ್ ಇದೆಲ್ಲ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೂ 90% ಲೋನ್ ಸಿಗುತ್ತೆ ಅಲ್ವಾ? 90% ಲೋನ್ ಸಿಗುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಬೇರೊಂದು ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಜೈ ಹಿಂದ್, ಜೈ ಕರ್ನಾಟಕ.